ಸ್ನೇಹಿತರೆ, 9ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ 9ನೇ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿರ್ತಕ್ಕಂಥ ಬೆಲ್ ಕಣತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಆಹಾರ ಸಂಪನ್ಮೂಲಗಳ ಸುಧಾರಣೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಮಧ್ಯದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಪಠ್ಯ ಪೂರಕ ಪ್ರಶ್ನೆಗಳು, ಅದರಲ್ಲಿ ಮೊದಲನೇ ಪ್ರಶ್ನೆ, ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಂದ ನಾವು ಏನನ್ನು ಪಡೆಯುತ್ತೇವೆ? ಸರಿ ಉತ್ತರ, ಇವುಗಳಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಾದ ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ಜೀವಸತ್ವಗಳು ಹಾಗೂ ಖನಿಜಗಳನ್ನು ಪಡೆಯುತ್ತೇವೆ. ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ? ಸರಿ ಉತ್ತರ, ಬೆಳೆ ಉತ್ಪನ್ನದ ಮೇಲೆ ಪ್ರಭಾವ ಬೀರತಕ್ಕಂಥ ಜೈವಿಕ ಅಂಶಗಳು ರೋಗಗಳು, ಕೀಟಗಳು ಮತ್ತು ಹುಳುಗಳು. ಬೆಳೆ ಉತ್ಪನ್ನದ ಮೇಲೆ ಪ್ರಭಾವ ಬೀರತಕ್ಕಂಥ ಅಜೈವಿಕ ಅಂಶಗಳಂದಾಗ ಹವಾಮಾನ, ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಲಭ್ಯತೆ. ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಬೆಳೆಯ ಸುಧಾರಣೆಗೆ ಸಂಬಂಧಿಸಿದಂಥ ಅಪೇಕ್ಷಣೀಯ ಗುಣಲಕ್ಷಣಗಳು ಎತ್ತರ ಮತ್ತು ಅಮಿತ ಕೌಲೊಡೆಯುವಿಕೆ, ಮೇವಿನ ಬೆಳೆಯ ಅಪೇಕ್ಷಿತ ಗುಣಲಕ್ಷಣ, ಗಿಡ್ಡತನ, ಧಾನ್ಯಗಳಲ್ಲಿ ಅಪೇಕ್ಷಿತ ಗುಣ. ನಾಲ್ಕನೇ ಪ್ರಶ್ನೆ, ಬೃಹತ್ ಪೋಷಕಾಂಶಗಳು ಎಂದರೇನು ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಏಕೆ ಕರೆಯುತ್ತಾರೆ? ಬೃಹತ್ ಪೋಷಕಾಂಶ ಅಂದರೆ ಸಸ್ಯಗಳಿಗೆ ಅಗತ್ಯವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಬೃಹತ್ ಪೋಷಕಾಂಶಗಳಂತ ಕರೆಯಲಾಗ್ತದೆ. ಉದಾಹರಣೆಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್. ಈ ಪೋಷಕಾಂಶಗಳ ಕೊರತೆಯು ಸಸ್ಯಗಳ ಸಂತಾನೋತ್ಪತ್ತಿ, ಬೆಳವಣಿಗೆ ಮುಂತಾದ ಶಾರೀರಿಕ ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಇಳುವರಿಯನ್ನು ಹೆಚ್ಚಿಸಲು ಈ ಪೋಷಕಾಂಶಗಳು ಅತ್ಯವಶ್ಯಕವಾಗಿವೆ. ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ? ಸಸ್ಯಗಳು ನೀರು ಮತ್ತು ಇತರ ಖನಿಜಗಳನ್ನು ಬೇರುಗಳ ಮೂಲಕ ಹೀರಿಕೊಳ್ಳುತ್ತವೆ. ಕಾರ್ಬನ್ ಹಾಗೂ ಆಕ್ಸಿಜನನ್ನು ಎಲೆಗಳಿಂದ ಪಡೆದುಕೊಳ್ತವೆ. ಆರನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗವನ್ನು ಹೋಲಿಸಿ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳಿರ್ತಕ್ಕಂಥ ಮೊದಲನೇ ವ್ಯತ್ಯಾಸ, ಇದು ಮಣ್ಣಿನ ಸಂರಚನೆ ಉತ್ತಮಗೊಳಿಸಿದರೆ ರಸಗೊಬ್ಬರಗಳು ಮಣ್ಣಿನ ಸಂರಚನೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲ್ಲ. ಸಾವಯವ ಗೊಬ್ಬರ ಸಸ್ಯಗಳಿಗೆ ಕಡಿಮೆ ಪ್ರಮಾಣದ ಪೋಷಕಾಂಶಗಳನ್ನು ಒದಗಿಸ್ತದೆ. ರಸಗೊಬ್ಬರ ಸಸ್ಯಗಳಿಗೆ ನಿಗದಿತ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಒದಗಿಸ್ತದೆ. ಸಾವಯವ ಗೊಬ್ಬರ ಪೂರೈಕೆಗೆ ನಿಧಾನ, ರಸಗೊಬ್ಬರ ತಕ್ಷಣ ಪೂರೈಸ್ತದೆ. ಸಾವಯವ ಗೊಬ್ಬರ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುವುದಿಲ್ಲ. ರಸಗೊಬ್ಬರ ಇವು ಹಾನಿಯನ್ನು ಉಂಟು ಮಾಡ್ತಾವೆ. ಸಾವಯವ ಗೊಬ್ಬರ ಸತತ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರಸಗೊಬ್ಬರಗಳ ಸತತ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಏಳನೇ ಪ್ರಶ್ನೆ, ಕೆಳಗಿನ ಯಾವ ಪರಿಸ್ಥಿತಿಗಳು ಗರಿಷ್ಠ ಲಾಭವನ್ನು ಕೊಡ್ತಾವೆ, ಏಕೆ? ರೈತರು ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ. ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುವುದಿಲ್ಲ ಅಥವಾ ರಸಗೊಬ್ಬರಗಳನ್ನು ಬಳಸುವುದಿಲ್ಲ. ರೈತರ ಗುಣಮಟ್ಟದ ಬೀಜಗಳನ್ನು ಬಳಸ್ತಾರೋ, ನೀರಾವರಿಯನ್ನು ಅಳವಡಿಸಿಕೊಳ್ತಾರೋ, ರಸಗೊಬ್ಬರವನ್ನು ಬಳಸ್ತಾರೋ ಮತ್ತು ಬೆಳೆ ಸಂರಕ್ಷಣೆ ವಿಧಾನಗಳನ್ನು ಬಳಸ್ತಾರೋ? ಅವರು ಕೃಷಿ ಪದ್ಧತಿ ಎಲ್ಲ ಹಂತಗಳನ್ನು ನಿರ್ವಹಿಸ್ತಾರೆ, ಆದ್ದರಿಂದ ಗರಿಷ್ಠ ಲಾಭವನ್ನು ಪಡೆದುಕೊಳ್ತಾರೋ? ರೈತರು ಸಾಧಾರಣ ಬೀಜಗಳನ್ನು ಬಳಸ್ತಾರೋ, ಅವರು ನೀರಾವರಿಯನ್ನು ಅಳವಡಿಸ್ಕೊಳ್ತಾರೋ ಮತ್ತು ರೈತರನ್ನ ರಸಗೊಬ್ಬರಗಳನ್ನು ಬಳಸ್ತಾರೋ? ಅದರಲ್ಲಿ ಆಪ್ಷನ್ಗಳದಾವೆ. ಈ ಮೂರು ಆಪ್ಷನ್ಗಳಲ್ಲಿ ಯಾವ ಪರಿಸ್ಥಿತಿ ಅನ್ನೋ ಮೂರನೇ ಆಪ್ಷನ್ ರೈಟ್ ಅದ. ರೈತರ ಗುಣಮಟ್ಟದ ಶಿ ಇಸ್ ಎ ರೈಟ್ ಆನ್ಸರ್ ಅದ.
ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕಾಗ್ತದೆ? ಕಳೆಗಳು, ಕೀಟಗಳು ಮತ್ತು ರೋಗಗಳನ್ನು ರಾಸಾಯನಿಕ ವಿಧಾನಗಳಿಂದ ನಿಯಂತ್ರಿಸಬಹುದು, ಆದರೆ ಅನೇಕ ರಾಸಾಯನಿಕಗಳು ಜೈವಿಕ ಸಂವರ್ಧನೆಗೆ ಒಳಪಟ್ಟು ಆಹಾರ ಸರಪಳಿಯನ್ನು ಪ್ರವೇಶಿಸ್ತವು. ಅವು ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ವಿಷಕಾರಿಯಾಗಿವೆ. ಇವುಗಳ ಉಳಿಕೆಯು ಮಣ್ಣು ಮತ್ತು ನೀರಿನ ಮೂಲವನ್ನು ಮಲಿನಗೊಳಿಸುತ್ತದೆ. ಆದ್ದರಿಂದ ರಾಸಾಯನಿಕ ವಿಧಾನಕ್ಕಿಂತ ಜೈವಿಕ ವಿಧಾನಕ್ಕೆ ಹೆಚ್ಚು ಆದ್ಯತೆ ನೀಡಬೇಕಾಗ್ತದೆ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು? ಶೇಖರಣಾ ಸಮಯದಲ್ಲಿ ಧಾನ್ಯಗಳಿಗೆ ನಷ್ಟಕ್ಕೆ ಕಾರಣವಾಗಬಹುದಾದ ಪ್ರಮುಖ ಅಂಶಗಳು ಜೈವಿಕ ಅಂಶಗಳು ಅಂದರೆ ಸೂಕ್ಷ್ಮಜೀವಿಗಳು, ದಂಶಕಗಳು ಮತ್ತು ಹಕ್ಕಿಗಳು. ಅಜೈವಿಕ ಅಂಶಗಳು ಉಷ್ಣ ಮತ್ತು ತೇವಾಂಶ ಸಂಗ್ರಹಣಾಗಾರರ ರಚನೆ. ಹತ್ತನೇ ಪ್ರಶ್ನೆ, ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತಾರೆ ಮತ್ತು ಏಕೆ? ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಸಂಕರಣ ವಿಧಾನವನ್ನು ಬಳಸ್ತಾರೆ. ಇದರಿಂದ ಎರಡು ತಳಿಗಳಲ್ಲಿನ ಅಪೇಕ್ಷಿತ ಗುಣಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹನ್ನೊಂದನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಣಾಮಗಳನ್ನು ಚರ್ಚಿಸಿ. ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗ್ಯವು. ಅವು ಕಡಿಮೆ ನಾರಿನಂಶವುಳ್ಳ ಆಹಾರ ಪದಾರ್ಥಗಳನ್ನು ಅತಿ ಹೆಚ್ಚು ಪೋಷಕಾಂಶವುಳ್ಳ ಪ್ರಾಣಿ ಪೋಷಕ ಪ್ರೋಟೀನ್ ಆಹಾರವನ್ನು ಪರಿವರ್ತಿಸುವ ಎಂಬುದನ್ನು ಗಮನಿಸಬಹುದು. ಆಶ್ಚರ್ಯ ಸಂಗತಿಯಾಗಿದೆ. ಮಾನವನ ಬಳಕೆಗೆ ಯೋಗ್ಯವಲ್ಲದ ಧಾನ್ಯಗಳನ್ನು ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳಿಗೆ ಆಹಾರವಾಗಿ ಬಳಸುತ್ತದೆ. ಈ ಧಾನ್ಯಗಳು ಕಡಿಮೆ ನಾರಿನಂಶವನ್ನು ಹೊಂದಿದ್ದು ಹಕ್ಕಿಗಳಿಗೆ ಹೆಚ್ಚಿನ ಪ್ರೋಟೀನ್ ಒದಗಿಸ್ತವೆ. ಇದರಿಂದಾಗಿ ಈ ಹಕ್ಕಿಗಳು ಹೆಚ್ಚಿನ ಮೊಟ್ಟೆ ಹಾಗೂ ಮಾಂಸ ನೀಡಲು ಸಮರ್ಥವಾಗಿರ್ತವೆ. ಹನ್ನೆರಡನೇ ಪ್ರಶ್ನೆ, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳು ಯಾವುವು? ಕೈಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನಿರ್ವಹಿಸತಕ್ಕಂಥ ನಿರ್ವಹಣಾ ಪದ್ಧತಿಗಳಂದಾಗ ಹೆಚ್ಚು ಉತ್ಪನ್ನವನ್ನು ನೀಡುವ ಸುಧಾರಿತ ತಳಿಗಳ ಬಳಕೆ, ಅವುಗಳಿಗೆ ಉತ್ತಮ ವಾತಾವರಣ ಇರುವ ಆವಾಸ ಒದಗಿಸ್ತದೆ, ಒಳ್ಳೆಯ ಪೋಷಕಾಂಶಯುಕ್ತ ಆಹಾರವನ್ನು ಒದಗಿಸ್ತದೆ, ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಕುಡಿಸುವುದು ಮತ್ತು ಲಸಿಕೆಯನ್ನು ನೀಡತಕ್ಕಂಥದ್ದು. ಹದಿಮೂರನೇ ಪ್ರಶ್ನೆ, ಫೈಲರ್ಸ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು? ಮಾಂಸದ ಉದ್ದೇಶಕ್ಕಾಗಿ ಕೋಳಿಗಳ ಸಾಕಾಣಿಕೆಯನ್ನು ಫೈಲರ್ಸ್ ಅಂತ ಕರೀತು, ಮೊಟ್ಟೆ ಉದ್ದೇಶಕ್ಕಾಗಿ ಕೋಳಿಗಳ ಸಾಕಾಣಿಕೆಯನ್ನು ಲೇಯರ್ಸ್ ಅಂತ ಕರೀತಾರೆ. ಬಾಯ್ಲರ್ ಕೋಳಿಗಳ ವಸತಿ, ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿರ್ತವೆ. ಬಾಯ್ಲರ್ ಕೋಳಿಗಳಿಗೆ ನೀಡುವ ಆಹಾರ ಕೊಬ್ಬು ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿರಬೇಕಾಗ್ತದೆ. ಮೀನುಗಳನ್ನು ಹೇಗೆ ಪಡೆಯಲಾಗ್ತದೆ? ಮೀನುಗಾರಿಕೆಯಿಂದ ಅಥವಾ ಮೀನು ಸಾಕಾಣಿಕೆಯಿಂದ ಮೀನುಗಳನ್ನು ಪಡೆಯಲಾಗ್ತದೆ. ಸಂಯುಕ್ತ ಮೀನು ಸಾಕಾಣಿಕೆಯ ಅನುಕೂಲಗಳೇನು? ಕೊಳದ ಎಲ್ಲ ಭಾಗಗಳಲ್ಲೂ ಲಭ್ಯವಿರುವ ಆಹಾರ ಬಳಕೆಯಾಗ್ತದೆ. ಇದು ಅಧಿಕ ಇಳುವರಿಯನ್ನು ನೀಡುವ ವಿಧಾನವಾಗಿದೆ. ಜೇನು ಹುಳುವಿನ ತಳಿಗಳ ಯಾವ ಅಪೇಕ್ಷಿತ ಗುಣಗಳು ಜೇನು ಉತ್ಪಾದನೆಗೆ ಸೂಕ್ತವಾಗಿವೆ? ಕಡಿಮೆ ಕಚ್ಚುವ ಹಾಗೂ ಹೆಚ್ಚು ಜೇನು ಉತ್ಪಾದಿಸುವ ಗುಣವು ಜೇನಿನ ಅಪೇಕ್ಷಿತ ಗುಣವಾಗಿದೆ. ಸಸ್ಯ ಸಂಪತ್ತು ಎಂದರೇನು? ಜೇನು ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ? ಜೇನಿನ ಗುಣಮಟ್ಟ ಅಥವಾ ಮೌಲ್ಯವು ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನು ಹುಳುವಿನಿಗೆ ದೊರಕುವ ಸಸ್ಯ ಸಂಪತ್ತು ಅಥವಾ ಹೂವುಗಳನ್ನು ಅವಲಂಬಿಸಿದೆ. ಸಾಕಷ್ಟು ಪ್ರಮಾಣದ ಸಸ್ಯಗಳ ಜೊತೆಗೆ ದೊರಕುವ ಅವುಗಳ ವಿಧದ ಹೂವುಗಳು ವಿಧವು ಜೇನಿನ ರುಚಿಯನ್ನು ನಿರ್ಧರಿಸ್ತವೆ. ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಗರಿಷ್ಠ ಇಳುವರಿಯನ್ನು ನಿಶ್ಚಿತವಾಗಿ ನೀಡುವ ಯಾವುದಾದರೂ ಒಂದು ಬೆಳೆ ಉತ್ಪಾದನಾ ವಿಧಾನವನ್ನು ವಿವರಿಸಿ. ಗರಿಷ್ಠ ಲಾಭವನ್ನು ಪಡೆಯಲು ಮಿಶ್ರ ಬೇಸಾಯವು ಒಂದು ಉತ್ತಮ ವಿಧಾನವಾಗಿದೆ. ಇದು ಯಾವುದಾದ್ರೊಂದು ಬೆಳೆ ನಷ್ಟವಾಗುವುದರ ವಿರುದ್ಧ ಸ್ವಲ್ಪ ಮಟ್ಟಿಗೆ ಭದ್ರತೆ ನೀಡುತ್ತದೆ. ಇಲ್ಲಿ ಸಸ್ಯಗಳಿಗೆ ಒದಗಿಸುವ ಪೋಷಕಾಂಶಗಳು ಗರಿಷ್ಠ ಮಟ್ಟದಲ್ಲಿ ಬಳಕೆಯಾಗ್ತವೆ. ಒಂದು ವೇಳೆ ಸಂಬಂಧಿಸಿದ ರೋಗಗಳು, ಕೀಟಗಳು ಇತರೆ ಬೆಳೆಗಳಿಗೆ ಹರಡುವುದನ್ನು ನಿಯಂತ್ರಿಸಲಾಗ್ತದೆ. ನಾಲ್ಕನೇ ಪ್ರಶ್ನೆ, ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಏಕೆ ಬಳಸ್ತಾರೋ? ಒಂದೇ ಭೂಮಿಯಲ್ಲಿ ಪದೇ ಪದೇ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶ ಕಡಿಮೆಯಾಗುತ್ತಾ ಹೋಗ್ತದೆ. ಮಣ್ಣಿನ ಪೋಷಕಾಂಶವನ್ನು ಪುನರ್ಭರ್ತಿ ಮಾಡಲು
ಸಾವಯವ ಅಥವಾ ರಸಗೊಬ್ಬರಗಳನ್ನು ಬಳಸಲಾಗ್ತದೆ. ಅಂತರ್ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇನು? ಇಲ್ಲಿ ಸಸ್ಯಗಳಿಗೆ ಒದಗಿಸುವ ಪೋಷಕಾಂಶಗಳು ಗರಿಷ್ಠ ಮಟ್ಟದಲ್ಲಿ ಬಳಕೆಯಾಗ್ತವೆ. ಒಂದು ವೇಳೆ ಸಂಬಂಧಿಸಿದ ರೋಗಗಳು ಕೀಟಗಳು ಇತರೆ ಬೆಳೆಗಳಿಗೆ ಹರಡುವುದನ್ನು ನಿಯಂತ್ರಿಸಲಾಗ್ತದೆ. ಇದು ಯಾವುದಾದರೊಂದು ಬೆಳೆ ನಷ್ಟವಾಗುವುದರ ವಿರುದ್ಧ ಸ್ವಲ್ಪ ಮಟ್ಟಿಗೆ ಭದ್ರತೆಯನ್ನು ನೀಡುತ್ತದೆ. ಸರದಿ ಬೇಸಾಯವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಹಾಯಕವಾಗಿದೆ. ಅನುವಂಶೀಯ ಬದಲಾವಣೆ ಎಂದರೇನು? ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ? ಅಪೇಕ್ಷಿತ ಗುಣವಿರುವ ಜೀನನ್ನು ಸಸ್ಯ ಜೀವಕೋಶಕ್ಕೆ ಸೇರಿಸುವುದಕ್ಕೆ ಅನುವಂಶೀಯ ಬದಲಾವಣೆ ಅಂತ ಕರಿತವು. ಈ ರೀತಿ ಪಡೆದ ಸಸ್ಯಗಳನ್ನು ಕುಲಾಂತರಿ ಸಸ್ಯ ಅಂತ ಕರೀತಾರೆ. ಕುಲಾಂತರಿ ಸಸ್ಯಗಳು ಅಪೇಕ್ಷಿತ ಗುಣ ಹೊಂದಿರುವುದರಿಂದ ಉತ್ತಮ ಇಳುವರಿ ಗುಣಮಟ್ಟದ ಆಹಾರ ಪಡೆಯಬಹುದಾಗಿದೆ. ಶೇಖರಣಾ ಧಾನ್ಯಗಳ ನಷ್ಟ ಹೇಗೆ ಉಂಟಾಗ್ತದೆ? ಶೇಖರಣಾ ಧಾನ್ಯಗಳ ನಷ್ಟಕ್ಕೆ ಎರಡು ಅಂಶಗಳು ಕಾರಣವಾಗಿದೆ. ಅವುಗಳಂದರೆ ಜೈವಿಕ ಅಂಶಗಳು, ಸೂಕ್ಷ್ಮಜೀವಿಗಳು, ದಂಶಕಗಳು ಮತ್ತು ಹಕ್ಕಿಗಳು. ಅಜೈವಿಕ ಅಂಶಗಳಂದಾಗ ಉಷ್ಣ ಮತ್ತು ತೇವಾಂಶ ಸಂಗ್ರಹಗಾರಗಳ ರಚನೆ. ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕ? ಉತ್ತಮ ಪಶುಸಂಗೋಪನಾ ವಿಧಾನದಿಂದ ದನಗಳು ಆರೋಗ್ಯ ಮತ್ತು ಸದೃಢವಾಗಿರ್ತವೆ. ಇದು ಹೆಚ್ಚಿನ ಕ್ಷೀರ ಉತ್ಪಾದನೆಗೆ ಕಾರಣವಾಗ್ತದೆ. ಇದರಿಂದ ರೈತರು ಹಾಲು ಮತ್ತು ದನಗಳ ತ್ಯಾಜ್ಯಗಳಿಂದ ಹೆಚ್ಚು ಆದಾಯ ಗಳಿಸ್ತಾರೆ. ದನಗಳ ಸಾಕಾಣಿಕೆಯ ಲಾಭಗಳೇನು? ಹೈನು ದನಗಳಿಂದ ದೊರೆಯುವ ಹಾಲಿನಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಬರಡು ದನಗಳನ್ನು ಯಾಂತ್ರಿಕ ಕೆಲಸಗಳಿಗಾಗಿ ಬಳಸಬಹುದು. ದನಗಳ ತ್ಯಾಜ್ಯಗಳನ್ನು ತನ್ನ ಹೊಲಗಳಿಗೆ ಗೊಬ್ಬರವಾಗಿ ಬಳಸಬಹುದು ಅಥವಾ ಮಾರಬಹುದು. ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆಯಲ್ಲಿ ಉತ್ಪಾದನೆ ಹೆಚ್ಚಿಸಲು ಇರುವ ಸಾಮಾನ್ಯ ಅಂಶಗಳೇನು? ಸಾಮಾನ್ಯ ಅಂಶಗಳು ಉತ್ತಮ ಇಳುವರಿ ನೀಡತಕ್ಕಂಥ ತಳಿಯ ಆಯ್ಕೆಗಳನ್ನು ಮಾಡಲಾಗ್ತದೆ. ನೈಸರ್ಗಿಕ ಮೀನುಗಾರಿಕೆ, ಸಮುದ್ರ ಮೀನುಗಾರಿಕೆ, ಕೃಷಿ ಮತ್ತು ಸಿಹಿ ನೀರು ಮೀನು ಕೃಷಿಗಳ ನಡುವಿನ ವ್ಯತ್ಯಾಸಗಳೇನು? ನೈಸರ್ಗಿಕ ಮೀನುಗಾರಿಕೆಯನ್ನು ಸ್ವಾಭಾವಿಕ ಆವಾಸಗಳಲ್ಲಿರುವ ಮೀನುಗಳಿಂದ ಹಿಡಿಯಲಾಗ್ತದೆ. ಸಮುದ್ರ ಮೀನು ಕೃಷಿಯನ್ನು ಸಮುದ್ರದಲ್ಲಿ ನಿಗದಿಪಡಿಸಿದ ಭಾಗಗಳಲ್ಲಿ ಮೀನುಗಳು, ಕಪ್ಪೆ ಚಿಪ್ಪುಗಳು ಹಾಗೂ ಸಿಗಡಿಗಳನ್ನು ಸಾಕಾಣಿಕೆ ಮಾಡ್ತಾರೆ. ಸಿಹಿನೀರು ಮೀನು ಕೃಷಿ ಅಂದರೆ ಸಿಹಿನೀರಿನ ಆವಾಸಗಳಾದಂತಹ ಬೃಹತ್ ಹೊಂಡಗಳು, ಭತ್ತದ ಗದ್ದೆಗಳಲ್ಲಿ ಸಾಕಾಣಿಕೆ ಮಾಡಲಾಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಮಧ್ಯದ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಉಳಿಸಿದ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಡಾಲ್.